ಸ್ನೇಹಿತರೆ, 2015ನೇ ಸಾಲಿನ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಲಾದ ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಿಸಿದಂತಹ ಒಂದು ಸಮಸ್ಯೆ. ಏನು ಸಮಸ್ಯೆ ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ರಾಜ್ಯದ ಜನಸಂಖ್ಯೆಯನ್ನು ಶೇಕಡಾವಾರು ಮತ್ತು ವಯೋವಾರು ವಿಂಗಡಣೆ ಮಾಡಿಕೊಟ್ಟಾರ. ಯಾವ ರೀತಿಯಾಗಿ ವಿಂಗಡಣೆ ಮಾಡ್ಯಾರ ನೋಡೋಣ. ಇಲ್ಲಿ ಒಂದು ರಾಜ್ಯದ 110 ವರ್ಷದವರೆಗಿನ ಜನರ ಜನಸಂಖ್ಯೆ ಶೇಕಡ 100%, ಅದೇ ರಾಜ್ಯದ 65 ವರ್ಷದವರೆಗಿನ ಜನರನ್ನು ಲೆಕ್ಕಾಚಾರ ಮಾಡಿದರೆ ಶೇಕಡ 98.87% ಆಗ್ತದೆ. 55 ವರ್ಷದವರೆಗಿನ ಜನರನ್ನು ಲೆಕ್ಕ ಹಾಕಿದರೆ 93.75% ಆದರೆ 45 ವರ್ಷದವರೆಗಿನ ಜನರನ್ನು ಲೆಕ್ಕ ಹಾಕಿದರೆ 79.50% ಆಗ್ತದೆ. 35 ವರ್ಷದವರೆಗಿನ ಜನರನ್ನು ಲೆಕ್ಕ ಹಾಕಲಾಗಿ 65% ಆದರೆ 25 ವರ್ಷದವರೆಗಿನ ಜನರನ್ನು ಲೆಕ್ಕ ಹಾಕಿದಾಗ 47.75% ಆಗ್ತದೆ. ಮತ್ತು 15 ವರ್ಷದವರೆಗಿನ ಜನರ ಜನಸಂಖ್ಯೆಯನ್ನು ಲೆಕ್ಕ ಹಾಕಲಾಗಿ ಒಟ್ಟು ಜನಸಂಖ್ಯೆಯ ಶೇಕಡ 30% ಜನಸಂಖ್ಯೆ ಅದ ಅನ್ನೋದು ಇಲ್ಲಿ ಕೊಟ್ಟಂತಹ ದತ್ತಾಂಶ. ಈ ದತ್ತಾಂಶಗಳ ಆಧಾರದ ಮೇಲೆ ಕೆಲವು ಸಮಸ್ಯೆಗಳನ್ನು ಕೊಟ್ಟಾರೆ. ಆ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕು. ಆ ಸಮಸ್ಯೆಗಳನ್ನು ನೋಡೋಕ್ಕಿಂತ ಮುಂಚೆ ಇಲ್ಲಿ ಕೊಟ್ಟಂತಹ ದತ್ತಾಂಶಗಳ ಆಧಾರದ ಮೇಲೆ ನಾವು ಕೆಲವು ಬೇರೆ ಲೆಕ್ಕಾಚಾರಗಳನ್ನು ಕೂಡ ಮಾಡ್ಕೋಬೇಕಾಗ್ತದೆ. ಏನು ಲೆಕ್ಕಾಚಾರಗಳು ಅಂತಂದರೆ, ಇಲ್ಲಿ 15 ವರ್ಷದವರೆಗಿನ ಜನರ ಜನಸಂಖ್ಯೆ ಶೇಕಡ 30% ಅಂತ ಕೊಟ್ಟಾರೆ. ಇನ್ನು ಎರಡನೇ ಹಂತದೊಳಗೆ 25 ವರ್ಷದವರೆಗಿನ ಜನರ ಜನಸಂಖ್ಯೆ ಶೇಕಡ 47.75% ಅಂತ ಕೊಟ್ಟಾರೆ. ಈ 15 ವರ್ಷದವರೆಗಿನ ಜನರು, 25 ವರ್ಷದವರೆಗಿನ ಜನರು, 35 ವರ್ಷ, 45, 55, 65 ಮತ್ತು 110ರವರೆಗಿನ ಜನರ ಜನಸಂಖ್ಯೆ ಒಳಗೂ ಏನು ಮಾಡ್ಯಾರ, ಸೇರ್ಕೊಂಡಾರ. ಆ ಸೇರ್ಕೊಂಡಂತಹ ಜನಸಂಖ್ಯೆಯನ್ನು ನಾವೇನು ಮಾಡಬೇಕು, ಬೇರೆ ಬೇರೆಯಾಗಿ ಬರ್ಕೋಬೇಕು. ಯಾವ ರೀತಿಯಾಗಿ ಅಂತಂದರೆ, ಈ 0 ರಿಂದ 15ರವರೆಗಿನ ಜನರ ಜನಸಂಖ್ಯೆ ಶೇಕಡ 30% ಅಂತ ಕೊಟ್ಟ. ಸರಿ, ಇನ್ನು 16ರಿಂದ 25 ವರ್ಷದವರೆಗಿನ ಜನರ ಜನಸಂಖ್ಯೆ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಇಲ್ಲಿ ಅವ್ರು ಕೊಟ್ಟಿದ್ದು 25 ವರ್ಷ, ಟೋಟಲಾಗಿ 25 ವರ್ಷದವರೆಗಿನ ಜನರ ಜನಸಂಖ್ಯೆ 47.75% ಅಂತ ಕೊಟ್ಟಾರೆ. ನಾವೇನು ತಗೋಬೇಕು ಅಂದರೆ 16ರಿಂದ 25 ವರ್ಷದವರೆಗಿನ ಜನರ ಜನಸಂಖ್ಯೆ. ಈ 47.75ರೊಳಗೆ 30ನ್ನು ಕಳೆದುಬಿಡ್ರಿ, 17.75% ಉಳಿತು. ಇನ್ನು 26ರಿಂದ 35 ವರ್ಷದವರೆಗಿನ ಜನರ ಜನಸಂಖ್ಯೆ 65ರೊಳಗೆ 47.75 ತೆಗೆದುಬಿಡ್ರಿ, 17.25% ಉಳಿತು. ಇನ್ನು 36ರಿಂದ 45ರವರೆಗಿನ ಜನರ ಜನಸಂಖ್ಯೆ ಶೇಕಡ 14.50. ಇನ್ನು 46ರಿಂದ 55ರವರೆಗಿನ ಜನರ ಜನಸಂಖ್ಯೆ ಶೇಕಡ 14.25. 56ರಿಂದ 65ವರ್ಷದವರೆಗಿನ ಜನರ ಜನಸಂಖ್ಯೆ 98.87ರೊಳಗೆ 93.75 ತೆಗೆದುಬಿಡ್ರಿ, 5.12 ಉಳಿತು. ಇನ್ನು ಕೊನೆಯದ್ದು 66ರಿಂದ 110ರವರೆಗಿನ ವರ್ಷದ ಜನರ ಜನಸಂಖ್ಯೆ 100ರೊಳಗೆ 98.87 ತೆಗೆದುಬಿಡ್ರಿ, 1.13% ಜನಸಂಖ್ಯೆ ಉಳಿತು. ಈ ರೀತಿಯಾಗಿ ನಾವು ನಮಗೆ ಬೇಕಾದಂತಹ ಲೆಕ್ಕಾಚಾರಗಳನ್ನು ಮಾಡಿಟ್ಟುಕೊಂಡ್ವಿ. ಈಗ ಅವರು ಕೇಳಿದಂತಹ ಸಮಸ್ಯೆಯನ್ನು ನೋಡೋಣ. ಮೊದಲನೆಯ ಸಮಸ್ಯೆ, ಕೆಳಗಿನ ಯಾವ ವಯಸ್ಸಿನ ಗುಂಪು ರಾಜ್ಯದ ಗರಿಷ್ಠ ಜನಸಂಖ್ಯೆ ಹೊಂದಿದೆ? ಇಲ್ಲಿ 4 ವಯಸ್ಸಿನ ಗುಂಪುಗಳನ್ನು ಕೊಟ್ಟಾರ. 0ರಿಂದ 15, 15ರಿಂದ 35, 25ರಿಂದ 45 ಮತ್ತು 46 ಮೇಲ್ಪಟ್ಟು. ಈ 4 ವಯಸ್ಸಿನ ಗುಂಪುಗಳಲ್ಲಿ ಗರಿಷ್ಠ ಜನಸಂಖ್ಯೆ ಹೊಂದಿದಂತಹ ವಯಸ್ಸಿನ ಗುಂಪು ಯಾವುದು ಅಂತ ಕೇಳ್ಯಾರ ನೋಡ್ರಿ. 0ರಿಂದ 15, 0ರಿಂದ 15 ಶೇಕಡ 30% ಜನಸಂಖ್ಯೆಯನ್ನು ಹೊಂದ್ಯದು. ಇನ್ನು 15ರಿಂದ 35, 15ರಿಂದ 35 ಅಂತಂದರೆ ಈ 2 ವಯಸ್ಸಿನ ಗುಂಪುಗಳನ್ನು ಸೇರಿಸ್ಕೋಬೇಕು. 17.75, 17.25 ಸೇರಿಸಿದ್ರೆ ಒಟ್ಟು 35% ಆತ. ಇನ್ನು 25ರಿಂದ 45 ವಯಸ್ಸಿನ ಗುಂಪು, 25ರಿಂದ 45 ಅಂದರೆ ಇವೆರಡು ವಯಸ್ಸಿನ ಗುಂಪುಗಳನ್ನು ಸೇರಿಸ್ಬೇಕು. 17.25, 14.50 ಅಂದರೆ 31.75% ಜನಸಂಖ್ಯೆಯನ್ನು ಹೊಂದ್ಯಾನ. ಇನ್ನು 46 ವರ್ಷ ಮೇಲ್ಪಟ್ಟು ಅಂತ ಕೊಟ್ಟಾರೆ. 46 ವರ್ಷ ಮೇಲ್ಪಟ್ಟು ಅಂತಂದರೆ 45ರವರೆಗೆ ಶೇಕಡ 79.50 ಅದ. ಹಂಗಂದ್ರೆ 100ರೊಳಗೆ 45ರವರೆಗೆ ತೆಗೆದುಬಿಟ್ರೆ ನಮಗೆ ಉಳಿದಿದ್ದು 21.50 ಜನಸಂಖ್ಯೆ. ಹಾಗಾದರೆ ಇದರಲ್ಲಿ ಗರಿಷ್ಠ ಜನಸಂಖ್ಯೆಯನ್ನು ಹೊಂದಿದಂತಹ ವಯಸ್ಸಿನ ಗುಂಪು 15ರಿಂದ 35 ವರ್ಷದ ಗುಂಪು ಶೇಕಡ 35ರಷ್ಟು ಜನಸಂಖ್ಯೆ, ಆಪ್ಷನ್ ಬಿ. ಇದೇ ರೀತಿಯ
ಮುಂದಿನ ಸಮಸ್ಯೆ. ಪ್ರತಿ 4 ಲಕ್ಷ ಜನರಲ್ಲಿ 25 ವರ್ಷಕ್ಕಿಂತ ಕಡಿಮೆ ಇರುವ ಜನರೆಷ್ಟು? 25 ವರ್ಷಕ್ಕಿಂತ ಕಡಿಮೆ ಇರುವ ಜನರು ಅಂದರೆ 25 ವರ್ಷದವರೆಗೆ ಅಂದರೆ 47.75% ಜನರು 25 ವರ್ಷಕ್ಕಿಂತ ಕಡಿಮೆ. ಎಷ್ಟರಲ್ಲಿ? 100ರಲ್ಲಿ. ಹಾಗಂದ್ರೆ ಅವ್ರು ಕೇಳಿದ್ದೇನು, ಪ್ರತಿ 4 ಲಕ್ಷ ಜನರಲ್ಲಿ ಅಂತ ಕೇಳ್ಯಾರ. 8 x 4 = 4 ಲಕ್ಷ. ಇವೆರಡು ಸೊನ್ನೆಗಳು ಹೋದವು, ಇವೆರಡು ಸೊನ್ನೆಗಳು ಹೋದವು. 4000 × 47.75. 4×7 = 0, ಕೈಲ 2×4 = 28, 2×3 = 28, 3×4 = 31, 1×1 = 3, 4×4 = 16, 3×19 = 19, 1, 2, 3 ಸೊನ್ನೆಗಳು. ಇಲ್ಲೇ ಎರಡು ಸ್ಥಾನಗಳಾದಮೇಲೆ ಪಾಯಿಂಟ್ ಅದ, ಇಲ್ಲಿ ಎರಡು ಸ್ಥಾನಗಳನ್ನು ಬಿಟ್ಟು ಬಿಡ್ರಿ. ಬಂದಂತಹ ಉತ್ತರ 1,91,000. ಹಾಗಾದರೆ ನಮ್ಮ ಉತ್ತರ 1,91,000, ಆಪ್ಷನ್ ಡಿ. ಇನ್ನ ಪ್ರಶ್ನೆ, 40 ದಶಲಕ್ಷ ಜನರು 36 ವರ್ಷಗಳಿಗಿಂತ ಕೆಳಗಿನ ವಯಸ್ಸಿನವರು ಎಂದು ತಿಳಿದರೆ ಎಷ್ಟು ದಶಲಕ್ಷ ಜನರು 56 ರಿಂದ 65 ವಯಸ್ಸಿನ ಗುಂಪಿನಲ್ಲಿದ್ದಾರೆ? ಇಲ್ಲಿ 36 ವರ್ಷಗಳಿಗಿಂತ ಕೆಳಗಿನವರು ಅಂತ ಕೊಟ್ಟಾರ. 36 ವರ್ಷಗಳಿಗಿಂತ ಕೆಳಗಿನವರು ಅಂದರೆ ಶೇಕಡಾ 65 ಅಂತಂದ್ರೆ ಎಷ್ಟು ಕೊಟ್ಟಾರ? ಇಲ್ಲಿ 40 ದಶಲಕ್ಷ ಅಂತ ಕೊಟ್ಟಾರ. 40 ದಶಲಕ್ಷ. ಹಾಗಾದರೆ 56 ರಿಂದ 65 ವರ್ಷದ ಗುಂಪಿನಲ್ಲಿ ಎಷ್ಟು ಜನರಿದ್ದಾರೆ? 56 ರಿಂದ 65 ವರ್ಷದ ಗುಂಪಿನಲ್ಲಿ ಶೇಕಡಾ 5.12% ಜನ ಇದ್ದಾರೆ. 5.12% ಎಷ್ಟು? ಇಲ್ಲಿ ಕೇಳಿದಂಥ ಪ್ರಶ್ನೆ 65% ಅಂತಂದರೆ 40 ದಶಲಕ್ಷ. ಹಾಗಂದರೆ 5.12% ಎಷ್ಟು? ಎಷ್ಟು ಅನ್ನೋದು ಎಕ್ಸ್ ಆಗಿರಲಿ, ಎಕ್ಸ್ ಈಕ್ವಲ್ ಟು ಒರೇ ಗುಣಾಕಾರ 5.12 × 40/65. 5 × 8 = 14, 6 × 1 = 9, 8 × 4 = 40, 8 × 4 = 40.96 ಇದನ್ನು ಭಾಗಾಕಾರ ಮಾಡಿದರೆ 3.15 ಬರುತ್ತೆ. ಹಾಗಾದರೆ 56 ರಿಂದ 65 ವರ್ಷ ವಯಸ್ಸಿನ ಗುಂಪಿನಲ್ಲಿರುವಂತಹ ಜನರ ಸಂಖ್ಯೆ 3.15 ದಶಲಕ್ಷ, ಆಪ್ಷನ್ ಸಿ. ಮತ್ತೊಂದು ಸಮಸ್ಯೆ, 20 ದಶಲಕ್ಷ ಜನರು 56ಕ್ಕಿಂತ ಹೆಚ್ಚು ವಯಸ್ಸಿನವರಿದ್ದರೆ 16 ರಿಂದ 25 ವಯಸ್ಸಿನ ಗುಂಪು ಹಾಗೂ 46 ರಿಂದ 55 ವಯಸ್ಸಿನ ಗುಂಪುಗಳ ವ್ಯತ್ಯಾಸವೇನು? ಇಲ್ಲೇ ಒಂದು ಕಂಡೀಷನ್ ಕೊಟ್ಟಾರ, ಮತ್ತೊಂದು ಪ್ರಶ್ನೆ ಕೇಳ್ಯಾರ. ಏನು ಕಂಡೀಷನು ಅಂತಂದ್ರೆ 56ಕ್ಕಿಂತ ಹೆಚ್ಚು ವಯಸ್ಸಿನವರು 20 ದಶಲಕ್ಷ ಜನ ಅಂದರೆ 56ರಿಂದ 110ರವರೆಗಿನ ವಯಸ್ಸಿನ ಜನ ಎಷ್ಟಿದ್ದಾರಪ್ಪ ಅಂತಂದ್ರೆ 20 ದಶಲಕ್ಷ ಜನ ಇದ್ದಾರೆ. ಪರ್ಸೆಂಟೇಜ್ ಎಷ್ಟು? ಇವೆರಡನ್ನೂ ಸೇರಿಸ್ರಿ, 6.25% ಅಂತಂದ್ರೆ 20 ದಶಲಕ್ಷ ಜನ ಅನ್ನೋದು. ಇದು ಒಂದು ಕಂಡೀಷನ್. ಇನ್ನು ಪ್ರಶ್ನೆ ಏನು ಅಂತಂದರೆ 16ರಿಂದ 25 ವಯಸ್ಸಿನ ಗುಂಪು, 16ರಿಂದ 25 ವಯಸ್ಸಿನ ಗುಂಪು ಈ ಗುಂಪಿಗೂ ಮತ್ತು 46ರಿಂದ 55 ವಯಸ್ಸಿನ ಗುಂಪು, 46ರಿಂದ 55 ವಯಸ್ಸಿನ ಈ ಗುಂಪು ಇವುಗಳ ವ್ಯತ್ಯಾಸವೇನು ಅಂತ ಕೇಳ್ಯಾರ. ಶೇಕಡಾದೊಳಗೆ ಇವುಗಳ ವ್ಯತ್ಯಾಸ ನೋಡ್ರಿ, 17.75, 14.25 ಇವುಗಳ ವ್ಯತ್ಯಾಸ 3.50. ಹಂಗಾರೆ ಶೇಕಡಾ 6.25 ಅಂದರೆ 20 ದಶಲಕ್ಷ ಆಯಿತು. ಹಂಗಂದ್ರೆ ಶೇಕಡಾ 3.50 ಅಂದರೆ ಎಷ್ಟು ಅನ್ನೋದು ಇಲ್ಲಿಯ ಪ್ರಶ್ನೆ. ಓರೆ ಗುಣಾಕಾರವನ್ನು ಮಾಡಿರಿ, ಈಕ್ವಲ್ ಟು 20 × 3.50. ಈ 6.25 ಕೆಳಗೆ ಬರುತ್ತೆ, 6.25 ಇಲ್ಲಿರುವಂತಹ ಪಾಯಿಂಟನ್ನು ಎರಡು ಸ್ಥಾನ ಸರಿಸಿಬಿಡ್ರಿ, ಈ ಪಾಯಿಂಟನ್ನು ಎರಡು ಸ್ಥಾನ ಸರಿಸಿಬಿಡ್ರಿ, ಪಾಯಿಂಟ್ಗಳು ಹೋಗಿಬಿಟ್ಟು 25, 25, 14, 5, 5, 4, 14, 5 ಉಳಿತು, 5, 11, 1 ಉಳಿತು, ಪಾಯಿಂಟ್ ಕೊಟ್ಟು 0 ತೊಗೊಂಡ್ರಿ, 10 ಆಯಿತು, 0.2, 11.2. ಹಾಗಾದರೆ 6.25% ಅಂದರೆ 20 ದಶಲಕ್ಷ ಆಗಿತ್ತು, 3.50% ಅಂದರೆ 11.2 ದಶಲಕ್ಷ, ಆಪ್ಷನ್ ಬಿ. ಮುಂದಿನ ಸಮಸ್ಯೆ, 46ರಿಂದ 55 ಹಾಗೂ 26ರಿಂದ 35 ವಯಸ್ಸಿನ ಗುಂಪುಗಳ ನಡುವಿನ ಜನಸಂಖ್ಯೆಯ ವ್ಯತ್ಯಾಸ 3.9 ದಶಲಕ್ಷ ಇದ್ದರೆ ಒಟ್ಟು ಜನಸಂಖ್ಯೆ ಎಷ್ಟು?
ಇಲ್ಲಿ 46 ರಿಂದ 55 ಅಂದರೆ ಶೇಕಡ 14.25 ಆಯಿತು. 26 ರಿಂದ 35 ಅಂದರೆ ಶೇಕಡ 17.25 ಆಯಿತು. ಇವೆರಡು ವಯಸ್ಸುಗಳ ಗುಂಪಿನ ವ್ಯತ್ಯಾಸ 17.25 -14.25 ಅಂದರೆ 3% ಬಂತು. ಈ ವ್ಯತ್ಯಾಸ 3.9 ದಶಲಕ್ಷ ಇದ್ದರೆ, ಶೇಕಡ 3 ಅಂತಂದ್ರೆ 3.9 ದಶಲಕ್ಷ ಇದ್ದರೆ ಒಟ್ಟು ಜನಸಂಖ್ಯೆ ಎಷ್ಟು? ಒಟ್ಟು ಜನಸಂಖ್ಯೆ ಅಂದರೆ 100% ಈಕ್ವಲ್ ಟು ಎಷ್ಟು ಅನ್ನೋದನ್ನು ಕೇಳ್ಯಾರ. ಇಲ್ಲಿ ಎಷ್ಟು ಎಕ್ಸ್ ಆಗಿರಲಿ, ಎಕ್ಸ್ ಈಕ್ವಲ್ ಟು 100 × 3.9. ಈ 3 ಕೆಳಗೆ ಬರುತ್ತೆ, 1.3 × 100 = 1300 ಆಯಿತು. ಇಲ್ಲಿ ಒಂದು ಸ್ಥಾನ ಆದಮೇಲೆ ಒಂದು ಪಾಯಿಂಟ್ ಅದ, ಒಂದು ಸೊನ್ನೆಯನ್ನು ಬಿಟ್ಟು ಬಿಡ್ರಿ, 130 ಉಳಿತು. ಹಾಗಾದರೆ ಒಟ್ಟು ಜನಸಂಖ್ಯೆ 130 ದಶಲಕ್ಷ, ಆಪ್ಷನ್ ಬಿ. ಮತ್ತೊಂದು ಸಮಸ್ಯೆ, 15 ರಿಂದ 35 ವಯಸ್ಸಿನ ಶೇಕಡಾವಾರು ಜನರ ಮತ್ತು 35 ಹೆಚ್ಚು ವಯಸ್ಸಿನ ಶೇಕಡಾವಾರು ಜನರ ಅನುಪಾತವೆಷ್ಟು? ಇಲ್ಲಿ 15 ರಿಂದ 35 ಅಂತಂದರೆ ಇವೆರಡು ವಯಸ್ಸಿನ ಗುಂಪುಗಳನ್ನು ಸೇರಿಸಬೇಕು. 17.75 + 17.25 ಸೇರಿಸಿದರೆ 35% ಬಂತು. ಇನ್ನು ನಂತರ 35 ಹೆಚ್ಚು ವಯಸ್ಸಿನ ಶೇಕಡ, 35 ಹೆಚ್ಚು ವಯಸ್ಸಿನ ಶೇಕಡ ಅಂದರೆ ಇಲ್ಲಿಂದ ಇವು 4 ವಯಸ್ಸಿನ ಗುಂಪುಗಳನ್ನು ಸೇರಿಸಬೇಕು. 100 ಈ 65 ತೆಗೆದು ಬಿಡ್ರಿ, ಇನ್ನು ಉಳಿದಿದ್ದಷ್ಟು 35. ಇವು ಎರಡರ ಅನುಪಾತ ಎಷ್ಟು ಅಂತ ಕೇಳ್ಯಾರ. ಇದು ಕೂಡ 35, ಇದು ಕೂಡ 35, ಅನುಪಾತ ಹಾಕೋಣ, 1:1. ಹಾಗಾದರೆ ಉತ್ತರ ಆಪ್ಷನ್ ಸಿ, 1:1. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾತ್ರ. ಇವತ್ತು ಬಿಡಿಸಿದಂತಹ ಸಮಸ್ಯೆಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿರಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇನ್ನಷ್ಟು ಉದಾಹರಣೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು.